ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಅಪ್ಪ ಅಮ್ಮ ಎಲ್ಲ ಲಂಚ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ತುಂಬಾನೇ ಸ್ಪೆಷಲ್, ಯಾಕೆಂದ್ರೆ ನನ್ನ ಅಪ್ಪ ಅಮ್ಮಂದು ವೆಡ್ಡಿಂಗ್ ಡೇ ಇದೆ. ಸೊ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಯಾವ ಹೋಟೆಲ್ಗೆ ಹೋಗ್ತೀವಿ ಮತ್ತೆ ಯಾವ ತರ ನಾವು ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಶಾಪಿಂಗ್ ಕೂಡ ಹೋಗ್ತಾ ಇದೀವಿ ನಾವು. ಅಮ್ಮಂಗೆ ಸ್ವಲ್ಪ ಜ್ಯುವೆಲ್ಲರಿ ಶಾಪಿಂಗ್ ಇದೆ, ಸೊ ಶಾಪಿಂಗ್ ಕೂಡ ಹೋಗ್ತೀವಿ. ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಿ ಮತ್ತೆ ಏನೆಲ್ಲ ಶಾಪ್ ಮಾಡ್ತೀನಿ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ನಿಮ್ಗೆ. ಮನೆ ಫ್ರೆಂಡ್ಸ್ ಹೋಗೋಣ. ಪಾಪು ವೇರ್ ಪಾಪು ಎಲ್ಲಿ ಹೋಗ್ತಿದ್ಯಾ? ಪಾಪು ಎಲ್ಲೋಡು ಎಲ್ಲ ಹೋಗ್ತಾ ಇದ್ಯಾ? ವೇದ್ ವೇದ್ ಎಲ್ಲ ಹೋಗ್ತಾ ಇದ್ಯಾ? ಫ್ರೆಂಡ್ಸ್, ನಾವು ಲಲಿತಾ ಜುವೆಲ್ಸಿಗೆ ಬಂದ್ವಿ. ಅಪ್ಪ ಅಮ್ಮನಿಗೆ ಆನಿವರ್ಸರಿ ಗಿಫ್ಟ್ನ ಕೊಡಿಸ್ತಾ ಇದ್ದಾರೆ. ಸೊ ಲಲಿತಾ ಜುವೆಲ್ಸಿಗೆ ಬಂದಿದ್ದೀವಿ ನಾವು. ಸೊ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಬನ್ನಿ ಫ್ರೆಂಡ್ಸ್. ನಾವೇನು ಪರ್ಚೇಸ್ ಮಾಡ್ತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಂತೂ ವಿಡಿಯೋ ಮಾಡೋ ಹಾಗೆ ಇಲ್ಲ, ವಿಡಿಯೋ ಮಾಡೋದಕ್ಕೆ ಹಲೋ ಮಾಡಲ್ಲ. ಸೊ ನಾನು ಆ ವಿಡಿಯೋನ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಅಪ್ಪನ ಫ್ರೆಂಡ್ ಮತ್ತು ಫ್ರೆಂಡ್ ವೈಫ್ ಕೂಡ ಬಂದಿದ್ದರು. ಅವ್ರು ಕೂಡ ಗೋಲ್ಡ್ ಪರ್ಚೇಸ್ ಮಾಡಿದ್ದಾರೆ. ಅವ್ರ ಇಯರಿಂಗ್ಸ್ ನನಗೆ ತುಂಬಾ ಇಷ್ಟ ಆಯಿತು, ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದು ತಗೊಂಡಿದ್ದಾರೆ. ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಆಯಿತು, ನಾನು ನಿಮಗೆ ಶೇರ್ ಮಾಡ್ತೀನಿ ನಾವು ಯಾವ ಗೋಲ್ಡ್ನ ಪರ್ಚೇಸ್ ಮಾಡಿದ್ವಿ ಅಂತ. ಫ್ರೆಂಡ್ಸ್, ತುಂಬಾ ಟ್ರಾಫಿಕ್ ಇದೆ ನೋಡಿ. ಸಂಡೇ ಅಲ್ವಾ, ಯೂಶಲಿ ಸಂಡೇ ಟೈಮ್ ಅಂತೂ ತುಂಬಾ ಟ್ರಾಫಿಕ್ ಇರುತ್ತೆ ಮೈಸೂರಲ್ಲಿ. ಫ್ರೆಂಡ್ಸ್, ನಾವು ಡಿನ್ನರ್ಗೆ ಎಂಪ್ರೋಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ತೀವಿ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಫ್ರೆಂಡ್ಸ್, ನನ್ನ ಮಗ ಅಂತೂ ತುಂಬಾ ತರಲೆ ಮಾಡ್ತಾ ಇದ್ದ. ಏನೋ ಬೇಕು ಅಂತ ಕೇಳ್ತಾನೆ ಇದ್ದ. ಅಲ್ಲಿರೋರೆಲ್ಲ ಫನ್ ಮಾಡ್ತಾ ಇದ್ರು, ಬಾಟಲ್ ಬೇಕಾ ನಿನ್ಗೆ ಅಂತ. ಫ್ರೆಂಡ್ಸ್, ಆ್ಯಂಬಿಯನ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಸೆಲೆಬ್ರೇಷನ್ ಎಲ್ಲ ಆಯಿತು, ಮನೆಗೆ ಹೊರಟ್ವಿ ನಾವು. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಫ್ಯಾಮಿಲಿ ಟೈಮು ತುಂಬಾ ಎಂಜಾಯ್ ಮಾಡಿದ್ವಿ. ನೋಡಿದ್ರಿ ಅಲ್ವಾ ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಫ್ಯಾಮಿಲಿ ಟೈಮ್ನ. ಆಫ್ಟರ್ ಎ ಲಾಂಗ್ ಟೈಮ್ ನಾವು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ನಾವು ಮೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ನನ್ನ ತಮ್ಮ ವರ್ಕ್ ಮಾಡ್ತಾ ಇದ್ದಾನೆ ಬ್ಯಾಂಗ್ಳೂರಲ್ಲಿ. ಸೊ ಅವ್ನು ಮನೆಗೆ ಬಂದರೆ ನಾನು ಬರೋಕ್ಕಾಗ್ತಿರ್ಲಿಲ್ಲ, ನಾನು ಬಂದರೆ ಅವ್ನು ಬರ್ತಾ ಇರಲಿಲ್ಲ. ಸೊ ಒಟ್ಟಿಗೆ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ಈವನ್ ಡಿನ್ನರ್ ಕೂಡ ತುಂಬಾ ಚೆನ್ನಾಗಿತ್ತು. ಎಂಪ್ರೋಗ್ ಹೋಗಿದ್ವಿ, ಅಲ್ಲಿ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮತ್ತೆ ಫ್ರೆಂಡ್ಸ್, ಜ್ಯುವೆಲ್ಲರಿ ಶಾಪ್ಗೂ ಕೂಡ ಹೋಗಿದ್ವಿ. ಅಪ್ಪ ಅಮ್ಮನಿಗೆ ಗಿಫ್ಟ್ನ ಕೊಡಿಸಿದ್ರು, ಆ್ಯನಿವರ್ಸರಿ ಗಿಫ್ಟ್ನ. ಸೊ ಇಯರಿಂಗ್ಸ್ನ ತೊಗೊಂಡ್ವಿ ನಾವು ಅವನ ಜೊತೆ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ಇಯರಿಂಗ್ಸ್ ಅಂತ. ಫ್ರೆಂಡ್ಸ್ ನೋಡಿ, ಇದು ಪರ್ಲ್ ಡಿಸೈನು, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ನಾನೇ ಸೆಲೆಕ್ಟ್ ಮಾಡಿಕೊಟ್ಟೆ ಮಮ್ಮಿಗೆ. ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಯರಿಂಗ್ಸ್ ಹೇಗಿದೆ ಅಂತ. ಹೀಗೆ ಸಪೋರ್ಟ್ ಮಾಡ್ತಾರೀ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.